ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ಮನುಕುಲವನ್ನು ಕಾಡುತ್ತಿರುವ ಗಂಭೀರ ಕಾಯಿಲೆಗಳಲ್ಲಿ ಕ್ಯಾನ್ಸರ್ ಕೂಡ ಒಂದಾಗಿದ್ದು ಕ್ಯಾನ್ಸರ್ ರೋಗ ಪೀಡಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ವಿಶ್ವ ಕ್ಯಾನ್ಸರ್ ದಿನ ಪ್ರಯುಕ್ತ ನಗರದಲ್ಲಿ ಮೆಡಿಕಲ್ ವಿದ್ಯಾರ್ಥಿಗಳು ವಾಕ್ಥಾನ್ ಮೂಲಕ ಸಾರ್ವಜನಿಕರಲ್ಲಿ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸಿದರು. ಕ್ಯಾನ್ಸರ್ ರೋಗ ಪೀಡಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವುದು ಜನರೀಗ ವಿವಿಧ ಬಗೆಯ ಕ್ಯಾನ್ಸರ್ಗಳಾದ ಶ್ವಾಸಕೋಶದ ಕ್ಯಾನ್ಸರ್, ಗಂಟಲು ಕ್ಯಾನ್ಸರ್, ಜಠರದ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ ಇತ್ಯಾದಿಗಳೆಲ್ಲ ಸಾಮಾನ್ಯವಾಗುತ್ತಿದ್ದು ಕ್ಯಾನ್ಸರ್ ಬಗೆಗಿನ ಜನರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ನಗರಾದ್ಯಂತ ವಿದ್ಯಾರ್ಥಿಗಳು ಕ್ಯಾನ್ಸರ್ ಡೇ ಕುರಿತು ಆತ್ಮವಿಶ್ವಾಸ ಹೆಚ್ಚಿಸಲು ಜಾಗೃತಿ ಮೂಡಿಸಿದರು. ಬಳಿಕ ನಡೆದ ಸಮಾರಂಭದಲ್ಲಿ ಗಣ್ಯರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು. ಸಮಾರಂಭವನ್ನುದ್ದೇಶಿಸಿ ನಿರಂಜನ್ ನಿಷ್ಠಿ ಅವರು ಕ್ಯಾನ್ಸರ್ ಬಗೆಗಿನ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ಕ್ಯಾನ್ಸರ್ ಅವೇರ್ನೆಸ್ ಡೇ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಅವೇರ್ನೆಸ್. ಡು ಯು ನೋ ಆಫ್ ಎ ಲೇಡಿ ಕಾಲ್ಡ್ ಎಸ್ ಆಂಜಲಿನಾ ಜೋಲಿ? ಶಿ ವಾಸ್ ಆನ್ ಆಕ್ಟ್ರೆಸ್. ಶಿ ಹ್ಯಾಡ್ ಎ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಬ್ರೆಸ್ಟ್ ಕ್ಯಾನ್ಸರ್. And what she did, she decided was something amazing. She underwent bilateral mastectomy as a preventive measure. It's a very bold decision for an actress, but still she did. That happened because of awareness. That awareness that breast cancer can be familiar. Likewise, just now I am also a layman to oncology. Dr. Nandish was pleased to inform me that there are few cancers which are genetic, that is, which can be passed from into the families. One is the breast, ovarian and colon cancer. Well, and another awareness one should have is, if it detected early, they can have a near normal life. So early detection is very important. That's why you see that many signs, that is, what are things we should not do and what things should be aware of. That is, unexplained weight loss, then unexplained cough for more than 3 or 4 weeks. Some will be detected anywhere in the body. So these are all, if you are aware of certain things, they can be detected early. Devanand Sari Center, Kamath Hotel Hindugade, Supermarket Kalburgi. And finally, the most important thing in combating cancer is the cancer research. Of course, cancer is what it used to be some 25 or 30 years back, and now it's different. And definitely it's going to be different in the future also. And that's because a lot of money is spent on the research and the new cancer drugs. ಅದೇ ರೀತಿ ಡಾಕ್ಟರ್ ಎಸ್ ಎ ರುದ್ರವಾಡಿ ಅವರು ಮಾತನಾಡಿದರು. ನಾವು ತುಂಬಾನೇ ಕಮ್ಮಿ ಗುರುತು ಅಂತ ಹೇಳ್ತಾ ಇರಬೇಕಾದ್ರೆ ನೋಡಿದ್ರೆ ಇಷ್ಟೇ ಸರ್ ಪಕ್ಕದಲ್ಲಿ ಕೂಡದೇ ಒಂದು ಗೌರವ ಅಂತ ಭಾವಿಸ್ತಾ ಇದ್ದೀನಿ. ವಿಶೇಷವಾಗಿ ಒಂದು HCG ಸೆಂಟರ್, ಇದು ಏನು ಸೆಂಟರ್ ಪ್ರೈವೇಟ್ ಸೆಂಟರ್ ಆಗಿದ್ರು ಸಾರ್ವಜನಿಕವಾಗಿ ಸೇವೆ ನೀಡಲಿಕ್ಕೂ ಇಷ್ಟು ಕೈ ಜೋಡಿಸೋದಕ್ಕೆ ಎಷ್ಟು ಸಲ ಪ್ರಶಂಸಿಸಿದರೂ ಕಡಿಮೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈಗಾಗಲೇ ಕಲಬುರಗಿಯಲ್ಲಿ ಕ್ಯಾನ್ಸರ್ ಸೆಂಟರ್ ಇದೆ, ಜೊತೆಗೆ ಈ ಕ್ಯಾನ್ಸರ್ ಸೆಂಟರ್ ಸುಮಾರು ನಾನು ಬಂದು ಒಂದು ಒಂದೂವರೆ ತಿಂಗಳಾಯಿತು ಡಿಸ್ಟ್ರಿಕ್ಟ್ ಸರ್ಜನ್ ಆಗಿ ಜಾಯ್ನ್ ಆದ್ರೂ ಒಂದು ಈ ಕೇಂದ್ರದಿಂದ ಈಗ ನಮಗೆ ಶಶಿಧರ್ ಮುಲಿಮನಿ ಅವರು ಬಂದು ಅಪ್ರೋಚ್ ಆದಾಗ ಒಂದು ಮಾತು, ಸರ್ ನಮ್ಮ ಇನ್ಶೂರೆನ್ಸ್ ಸ್ಕೀಮಲ್ಲಿ ಅನುಕೂಲ ಮಾಡಿಕೊಡಿ, ಖಂಡಿತವಾಗಿ ನಾವು ಇನ್ಸೂರೆನ್ಸ್ಡ್ ಪರ್ಸನ್ಸ್ಗೂ ನಾವು ಸರ್ವಿಸ್ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಕೇಳಿದಾಗ ಅದಕ್ಕೆ ಎಫರ್ಟ್ ಹಾಕಿದ್ವಿ ಭಾಳ. ಆದರೆ 2-3 ದಿವಸ ಅಲ್ಲಿ ಅವರಿಗೆ ಅದು ಸರ್ಟಿಫಿಕೇಟ್ನೂ ಸಿಗುತ್ತೆ. ಈ ಸಂದರ್ಭದಲ್ಲಿ ಒಂದು ಎರಡು ಮಾತಾಡಲಿಕ್ಕೆ ಏನಂದರೆ, ಈ ಕ್ಯಾನ್ಸರ್ ಬಗ್ಗೆ ತಮಗೆಲ್ಲವೂ ಅರಿವಿರಲಿ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂದಾಗೆ ನಾವು ನಿಜವಾಗ್ಲೂ ಈ ವಾಕ್ಥಾನ್ ಮಾಡ್ತಾ ಇರೋದು ಉದ್ದೇಶ ಇಷ್ಟೇ, ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ. ಜಾಗೃತಿ ಮೂಡಿಸೋದ್ರಿಂದ ಎಷ್ಟು ನಾವು ಈ ಕ್ಯಾನ್ಸರ್ ಬರಲಾರ್ದನ್ನು ನೋಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕೇ ಹೊರತು ಬಂದ ನಂತರ ಇಂಥ ಸೆಂಟ್ರ್ಗಳು ಆಗಲಿ ಇನ್ನೂ ಬೇರೆ ಬೇರೆ ಕೇಂದ್ರಗಳಾಗಲಿ ಚಿಕಿತ್ಸೆಗೆ ಈ ಒಂದು ಏನು ಈಗ
ಟೀಮ್ ತಂಡ ಇಲ್ಲಿ ಏನು ಕಾಣ್ತಾ ಇದೆ ನಿಜವಾಗ್ಲೂ ಈ ಎಲ್ಲ ವೈದ್ಯರು ನೋಡಿದಾಗ ಇಷ್ಟ ಅನಿಸ್ತಾ ಇದೆ. ರಿಯಲಿ ನಮ್ಮ ಕಲಬುರಗಿ ಪುಣ್ಯ ಮಾಡಿದೇನಪ್ಪ, ನಮ್ಮದು ಕ್ಯಾನ್ಸರ್ ಚಿಕಿತ್ಸೆ ಸಿಗಲಿಕ್ಕೆ ಅಂತ ರೋಗಿಗಳಿಗೆ ಸೇವೆ ನೀಡಲಿಕ್ಕೆ ಇಷ್ಟು. ಇವನ್ ಮೊದಲು ಏನಿತ್ತು ಅಂದರೆ ಟಾಟಾ ಹಾಸ್ಪಿಟಲ್ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು ಅನ್ನೋದಿತ್ತು. ಅದನ್ನೆಲ್ಲವನ್ನ ಕಲಬುರಗಿಯಲ್ಲಿ ನೀಡಲಿಕ್ಕೆ ಈ ತಂಡ ಉನಿಸಿ ಇರೋದ್ರಿಂದ ನಿಜವಾಗ್ಲೂ ಈ ತಂಡಕ್ಕೆ ಎಷ್ಟು ಪ್ರಶಂಸೆ ಮಾಡಿದ್ರು ಕಡಿಮೆ ಅನಿಸ್ತಾ ಇದೆ. ಈ ಸಂದರ್ಭದಲ್ಲಿ ಶಶಿಧರ್ ಎಂ ನಂದೀಶ್ ಕುಮಾರ್, ಶರಣ್ ಶೆಟ್ಟಿ, ವಿವೇಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.